ಅಧಿಕಾರಿ ನಮ್ಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ನಮಗೆ ವರ್ಷ ಪ್ರಾರಂಭ ಆಗ್ತಾ ಇದೆ ಅಂತಂದಾಗ ಎಲ್ಲಕ್ಕಿಂತ ಹೆಚ್ಚಿನ ಕುತೂಹಲ ಈ ವರ್ಷ ನಮಗೆ ಹೇಗಿರುತ್ತೋ ಏನೋ, ಇನ್ನು ಕೆಲವರಲ್ಲಿ ಕನಿಷ್ಠ ಪಕ್ಷ ಈ ವರ್ಷವಾದರೂ ನಮಗೆ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳಾಗಲಿ, ಅಥವಾ ಕೆಲವರು ಮನೆಯಲ್ಲಿ ಮದುವೆಗಾಗಿ ನೀವು ಬಹಳ ಯೋಚನೆ ಮಾಡ್ತಾ ಇರ್ತೀರಾ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗಲಿ, ಈ ರೀತಿ ಅನೇಕ ಆಲೋಚನೆಗಳು ಬರ್ತಕ್ಕಂಥದ್ದು ಸಹಜ. ಆ ನಿಟ್ಟಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಫಲಗಳು ಬರುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಗುರು ಮತ್ತು ಶನಿ ಇವರಿಬ್ಬರೂ ಕೂಡ ಬಹಳ ಮಂದಗತಿಯಲ್ಲಿ ನಡೀತಕ್ಕಂತಹ ಗ್ರಹಗಳು. ಬೇರೆ ಗ್ರಹಗಳೆಲ್ಲವೂ ಕೂಡ ಬಹಳ ಶೀಘ್ರವಾದಂತಹ ಚಲನೆ ಇರತಕ್ಕಂಥದ್ದು. ಹಾಗಾಗಿ ಬೇರೆಯ ಗ್ರಹಗಳಿಗಿಂತ ಹೆಚ್ಚಾಗಿ ಗುರು ಮತ್ತು ಶನಿಯನ್ನು ಆಧರಿಸಿಯೇ ಈ ಭವಿಷ್ಯವನ್ನು ಸಾಧಾರಣವಾಗಿ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಗುರು ಸ್ವಲ್ಪ ದಿವಸಗಳ ಕಾಲ ಹಿಂದಕ್ಕೆ ಬಂದು, ಹಿಂದಿನ ಮನೆಗೆ ಬಂದು, ನಂತರದಲ್ಲಿ ಮತ್ತೆ ಮುಂದಕ್ಕೆ ಹೋಗುವಂತಹ ಒಂದು ಅವಕಾಶ ಇದೆ. ಮತ್ತು ಈ ಸಂವತ್ಸರದ ಕೊನೆಯ ಭಾಗದಲ್ಲಿ ಶನಿಯು ಕೂಡ ಧನುಸು ರಾಶಿಯಿಂದ ಮಕರ ರಾಶಿಗೆ ಮುಂದುವರಿಯತಕ್ಕಂತಹ ಒಂದು ಯೋಗ ಇದೆ. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ರಾಶಿಯವರಿಗೂ ಕೂಡ ಮಿಶ್ರ ಫಲಗಳು ಸಿಕ್ಕುವಂತಹ ಅವಕಾಶ ಇರುತ್ತೆ. ಕೆಲವರಿಗೆ ಈಗ ಅನುಕೂಲವಾಗ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಈಗ ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂಥದ್ದು, ಈ ರೀತಿಯ ವ್ಯತ್ಯಾಸವನ್ನು ನಾವು ನೋಡ್ತಕ್ಕಂಥದ್ದಿದೆ. ಹಾಗಾಗಿ ಯಾರ್ಯಾರಿಗೆ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ತೊಂದರೆಗಳಾಗಬಹುದು ಅದೆಲ್ಲವನ್ನು ಕೂಡ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈಗ ಪ್ರಾರಂಭದಲ್ಲಿ ದಿನಗಳು ಸ್ವಲ್ಪ ಚೆನ್ನಾಗಿಯೇ ಇದೆ. ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನು ನೋಡ್ತಕ್ಕಂಥದ್ದು ಈ ಯುಗಾದಿ ಹಬ್ಬದಿಂದ ಈ ಒಂದು ತಿಂಗಳಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂತೆ ಇದೆ. ಯಾರಿಗಾದರೂ ಮನೆಯಲ್ಲಿ ಮದುವೆ ಕಾರ್ಯಗಳು ನಿಶ್ಚಯವಾಗಬೇಕು ಅಂತಿದ್ರೆ ತಕ್ಷಣವೇ ಪ್ರಯತ್ನವನ್ನು ಮಾಡಿ ಬಹಳ ಶೀಘ್ರಗತಿಯಲ್ಲಿ ಮದುವೆ ನಿಶ್ಚಯವಾಗೋದಕ್ಕೆ ಅವಕಾಶ ಆಗುತ್ತೆ. ಸ್ವಲ್ಪ ಏನಾದರೂ ವಿಳಂಬ ಮಾಡಿದರೆ ಮತ್ತೆ ಒಂದು ವರ್ಷಗಳ ಕಾಲ ನೀವು ಮುಂದಕ್ಕೆ ಹೋಗುವಂತಹ ಅವಕಾಶ ಕೂಡ ಬರುವಂತೆ ಇದೆ. ಯಾರೆಲ್ಲ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೀರಾ, ಹೆಚ್ಚಿನ ಒಂದು ಆದಾಯ ಈ ಆರಂಭ ಕಾಲದಲ್ಲಿ ಸಿಕ್ಕುವಂತೆ ಇದೆ. ಹಾಗಾಗಿ ಇನ್ನು ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕುಟುಂಬದಲ್ಲಿ ಬಹಳ ಒಳ್ಳೆಯ ಸಾಮರಸ್ಯ ಪ್ರಥಮ ಭಾಗದಲ್ಲಿ ಇರತಕ್ಕಂಥದ್ದು. ಈ ಮೊದಲರ್ಧ ಭಾಗದಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ನೋಡುವಂತಿದ್ದರೂ ಕೂಡ ಇವು ಸ್ವಲ್ಪ ಕಡಿಮೆ ಅವಧಿಗೆ ಮಾತ್ರ ಸೀಮಿತವಾಗಿದೆ. ನಂತರದ ದಿನಗಳಲ್ಲಿ ಗುರುವೂ ಅಶುಭನಾಗ್ತಾನೆ, ಜೊತೆಗೆ ಶನಿಯೂ ಅಶುಭ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಇವರಿಬ್ಬರ ಒಂದು ನಿಮಗೆ ಬಲದಿಂದ ಹೆಚ್ಚಿನ ಒಂದು ಸಮಸ್ಯೆಗಳು ಬರುವಂತಹ ಅವಕಾಶ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಬಹಳ ನಿಧಾನವಾಗುತ್ತೆ, ವಿಳಂಬವಾಗುತ್ತೆ, ಯಾವ ಕೆಲಸವನ್ನು ಕೂಡ ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗೋದಿಲ್ಲ. ಕುಟುಂಬದವರಲ್ಲಿ ಸ್ವಲ್ಪ ವಿರಸ ಬರ್ತಕ್ಕಂಥದ್ದು, ಕಲಹಗಳು ಉಂಟಾಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ತೊಂದರೆಯನ್ನು, ನೋವನ್ನು ಅನುಭವಿಸ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಕೂಡ ಕಂಡುಬರುವಂತೆ ಇದೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಕಂಡುಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ಹೆಚ್ಚಿನ ಜಾಗರೂಕತೆ ನೀವು ಮುಂದಿನ ದಿನಗಳಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಹೊಸ ಕೆಲಸವನ್ನು ಕೂಡ ಕೊನೆಯ ಭಾಗದಲ್ಲಿ, ಈ ವರ್ಷದ ಕೊನೆಯ ಭಾಗದಲ್ಲಿ ನೀವು ಇಟ್ಕೊಳ್ಳೋದು ಬೇಡ. ಯಾಕೆ ಅಂಥೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ಮುಂದೆ ಬರುವಂತಹ ಲಕ್ಷಣ ಇದೆ. ಹಾಗಾಗಿ ಈ ಮೊದಲ ಭಾಗದಲ್ಲಿ ಮಾತ್ರ ಗುರು ಮತ್ತೆ ಸಂಚಾರ ಮಾಡೋದಕ್ಕೆ ಮುಂಚೆ ಏನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಿದ್ದೀರಾ ಅದೆಲ್ಲವನ್ನು ಮುಗಿಸ್ಕೊಳ್ಳಿ, ಇಲ್ಲ ಅಂದರೆ ಎಲ್ಲವೂ ಕೂಡ ವಿಳಂಬ ಆಗುವಂತಹ ಲಕ್ಷಣಗಳಿದೆ. ಕುಟುಂಬದವರಲ್ಲಿ ಹೆಚ್ಚಾಗಿ ಮಾತುಕತೆ, ವಾದ ವಿವಾದಕ್ಕೆ ಹೋಗಬೇಡಿ. ಹೋದದ್ದೇ ಆದರೆ ಮತ್ತೆ ಅವರಲ್ಲಿಯೂ ಕೂಡ ವಿರಸ ಉಂಟಾಗಿ ಸಮಸ್ಯೆಗಳು ಎದುರಾಗುವಂತೆ ಇದೆ. ಹಾಗಾಗಿ ಈ ವರ್ಷವನ್ನು ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯಿಂದ ಇಟ್ಕೊಳ್ಳಿ. ಯಾವ ಹೊಸ ಕೆಲಸಕ್ಕೂ ಕೂಡ ಸಹಿಯನ್ನು ಮಾಡೋದು ಈ ವರ್ಷದಲ್ಲಿ ಬೇಡ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ನಿಮಗೂ ಕೂಡ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ ನಿಮಗೆ ಈ ಸಂವತ್ಸರದ ಆರಂಭದಲ್ಲಿಯೂ ಗುರು ಚೆನ್ನಾಗಿಲ್ಲ, ಅಂತ್ಯಭಾಗದಲ್ಲಿಯೂ ಚೆನ್ನಾಗಿಲ್ಲ, ಮಧ್ಯಭಾಗದಲ್ಲಿ ಮಾತ್ರ ಗುರು ಒಳ್ಳೆ ನಿಮಗೆ ಉತ್ತಮ ಫಲಗಳನ್ನು ಕೊಡುವಂತಹ ಯೋಗ ಇದೆ. ಆದರೆ ಶನಿ ವರ್ಷ ಪೂರ್ತಿ ನಿಮಗೆ ಅಶುಭನಾಗಿಯೇ ಇರೋದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ವರ್ಷದ ಮಧ್ಯಭಾಗದಲ್ಲಿ
ತುಂಬ ಉತ್ತಮ ಫಲಗಳನ್ನು ನೀವು ನೋಡೋದಕ್ಕೆ ಅವಕಾಶ ಇದೆ. ಆದಾಯದಲ್ಲಿ ಬಹಳ ಹೆಚ್ಚಳ ಆಗ್ತಕ್ಕಂಥದ್ದಿದೆ. ಉತ್ತಮ ಕೆಲಸಗಳು ಮಾಡುವಂತಹ ಯೋಗ ಇದೆ. ಸತ್ಕಾರ್ಯಗಳು ಅಂದರೆ ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳ ಒಂದು ದರ್ಶನವನ್ನು ಮಾಡುವಂಥದ್ದು, ಮಂಗಳ ಕಾರ್ಯಗಳು ಯಾವುದಾದರೂ ಆಗಬೇಕಾಗಿದ್ದರೆ ಅದು ಕೂಡ ಆಗುವಂತಹ ಯೋಗ, ಇವೆಲ್ಲವೂ ಕೂಡ ಮಧ್ಯಭಾಗದಲ್ಲಿ ನಡೀತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ಗುರುವಿನ ಒಂದು ಚಲನೆಯಿಂದಾಗಿ ನೀವು ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ, ಕೊನೆಯ ಭಾಗದಲ್ಲಿಯೂ ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತೆ ಇದೆ. ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಸ್ವಲ್ಪ ನೀವು ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಯಾವ ಮಾತನಾಡಿದರೂ ಕೂಡ ಅದೇ ತಪ್ಪಾಗುವಂಥದ್ದು, ಅಥವಾ ನೀವು ಸರಿಯಾಗಿಯೇ ಹೇಳ್ತಾ ಇದ್ದರೂ ಕೂಡ ಅವರು ಅರ್ಥೈಸ್ಕೊಳ್ಳುವಾಗ ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡು ನಿಮ್ಮ ಮೇಲೆ ಇಲ್ಲದ ಒಂದು ದೋಷಾರೋಪ ಬರ್ತಕ್ಕಂಥದ್ದು. ಮತ್ತು ಸರ್ಕಾರಿ ಕೆಲಸಗಳು ಯಾವುದಾದರೂ ಆಗಬೇಕಾಗಿದ್ದರೆ ಅದರಲ್ಲಿ ಸ್ವಲ್ಪ ವೈಫಲ್ಯತೆ ಕಂಡು ಬರುವಂಥದ್ದು. ಹಾಗಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು, ಅಥವಾ ಸರ್ಕಾರದಿಂದ ನಿಮಗೆ ಯಾವುದಾದ್ರೂ ಕೆಲಸ ಆಗಬೇಕಾಗಿದ್ದರೆ ಅದರಲ್ಲೂ ವಿಳಂಬ ಆಗುವಂಥದ್ದು. ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೋಡುವಂತಹ ಕಾಲ ಬರ್ತಾ ಇದೆ. ಹಾಗಾಗಿ ಈ ವರ್ಷದಲ್ಲಿ ಮಧ್ಯಭಾಗದಲ್ಲಿ ನೀವು ಉತ್ತಮವಾದ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ಪ್ರಾರಂಭಿಕ ಹಂತದಲ್ಲಿ ಮನಸ್ಸಿಗೆ ಸ್ವಲ್ಪ ನೋವು ಉಂಟಾಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಬಳಲಿಕೆ ಆಗುವಂಥದ್ದು ಇವೆಲ್ಲವೂ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗಿಂದಾಗ್ಗೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಆರೋಗ್ಯಕ್ಕೆ ನೀವು ಹೆಚ್ಚಿಗೆ ಒಂದು ಒತ್ತನ್ನು ಕೊಡಬೇಕಾಗತ್ತೆ. ನೀವು ಯಾವುದಾದರೂ ಸಮಸ್ಯೆಗಳು ಬಂದಾಗ ಬಂದ ತಕ್ಷಣವೇ ಆಗಿಂದಾಗ್ಗೆ ಪರಿಹರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಇಲ್ಲ ಅಂದರೆ ಅದು ಸ್ವಲ್ಪ ತೀವ್ರ ಸ್ವರೂಪಕ್ಕೆ ಹೋಗಿ ಮತ್ತೆ ವಿಶೇಷವಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಮಾಡುವಂಥದ್ದು ಅಥವಾ ಹೆಚ್ಚಿನ ಖರ್ಚಾಗುವಂಥದ್ದು ಇವೆಲ್ಲ ಆಗುವ ಲಕ್ಷಣಗಳಿದೆ. ಈ ವರ್ಷದಲ್ಲಿ ಸ್ವಲ್ಪ ಆದಾಯಕ್ಕಿಂತ ವ್ಯಯದ ಕಡೆ ಜಾಸ್ತಿ ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಖರ್ಚಿನಲ್ಲಿ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ಸ್ವಲ್ಪ ಲಕ್ಷ್ಯ ಇರಬೇಕು. ಜೊತೆಗೆ ವೃಥಾ ತಿರುಗಾಟ, ಒಂದು ಕೆಲಸಕ್ಕೆ ಸುಮ್ಮನೆ 4-6 ಬಾರಿ ಹೋಗೋದು ಬರೋದು ಅಲದಾಟ, ಎಷ್ಟು ಅಲದಾಡಿದ್ರೂ ಕೂಡ ಕೆಲಸ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ವೃಥಾ ತಿರುಗಾಟ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸು ಹಿನ್ನಡೆಯಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರು ಏನಾದರೂ ನೀವು ಹೆಚ್ಚಿನ ಒಂದು ಪ್ರಯತ್ನವನ್ನು ಪಡಬೇಕು, ಉತ್ತಮವಾದ ಉನ್ನತ ವಿದ್ಯಾಭ್ಯಾಸಕ್ಕೆಲ್ಲ ಹೋಗಬೇಕು ಅಂತ ಪ್ರಯತ್ನ ಪಡೋದೇ ಆದರೆ ಈ ವರ್ಷದ ಮಧ್ಯಭಾಗದಲ್ಲಿ ಮಾತ್ರ ನೀವು ಪ್ರಯತ್ನವನ್ನು ಮಾಡಿಕೊಳ್ಳಿ. ಆವಾಗ ನಿಮಗೆ ಸಫಲತೆ ಕಂಡು ಬರುತ್ತೆ. ಸ್ವಲ್ಪ ವಿಳಂಬ ಮಾಡಿದರೆ ಕೆಲಸವೆಲ್ಲವೂ ಕೂಡ ತುಂಬ ವಿಳಂಬವಾಗಿ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಮಧ್ಯ ಮಧ್ಯದಲ್ಲಿ ನೋಡಿ, ಹೀಗೆ ಹಾಗೆ ಹೀಗೆ ಹಾಗೆ ಎರಡೂ ಥರ ನಿಮ್ಮನ್ನು ಆಟಾಡಿಸುತ್ತೆ ಈ ವರ್ಷ. ಹಾಗಾಗಿ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಸಮಯವನ್ನು ನೋಡಿ ನೀವು ಯಾರಾದರೂ ಸಲಹೆಯನ್ನು ಪಡ್ಕೊಂಡು ಅದರಂತೆ ನಡ್ಕೊಳ್ತಾ ಬಂದಿದ್ದೇ ಆದರೆ ಈ ವರ್ಷವನ್ನು ನೀವು ಸ್ವಲ್ಪ ಸಮಾಧಾನವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಕುಟುಂಬದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ವಿರಸಗಳು ಬರ್ತಕ್ಕಂಥದ್ದು, ಮಾತುಕತೆ ಜಾಸ್ತಿ ಆದರೆ ಒಬ್ಬರಿಂದ ಒಬ್ಬರು ದೂರ ಆಗ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುವಂಥದ್ದಾಗಿದೆ. ಈ ಎಲ್ಲ ಒಂದು ನೋಡಿದಾಗ ಯಾವಾಗ ಗುರು ಶನಿ ಇಬ್ಬರೂ ಕೂಡ ಅಶುಭರಾಗಿದ್ದಾರೆ ಆವಾಗ ಸಮಸ್ಯೆಗಳು ಜಾಸ್ತಿಯಾಗಿಯೇ ಇರುತ್ತೆ. ಅದರಿಂದ ನೀವು ಮಾಡಬೇಕಾಗಿರೋದೇನು, ಗುರು ಶಾಂತಿಯನ್ನು ಮಾಡಿಕೊಳ್ಬೇಕು, ಶನಿ ಶಾಂತಿಯನ್ನು ಮಾಡಿಕೊಳ್ಬೇಕು. ಶನಿಗಾಗಿ ನೀವು ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯದಲ್ಲಿ ಪಠಿಸಿ ಅಥವಾ ಪ್ರತಿ ಶನಿವಾರ ಪಠನೆಯನ್ನು ಮಾಡ್ತಾ ಬನ್ನಿ. ದಕ್ಷಿಣಾಮೂರ್ತಿಯನ್ನು ನೀವು ದರ್ಶನವನ್ನು ಮಾಡ್ತಾ ಬನ್ನಿ. ಇವೆರಡು ಮಾಡೋದ್ರಿಂದ ಈ ಸಂವತ್ಸರವನ್ನು ಸುಲಭವಾಗಿ ಎದುರಿಸೋದಕ್ಕೆ ಅವಕಾಶ ಆಗತ್ತೆ. ಮಿಥುನ ರಾಶಿಯವರಿಗೆ ಗುರು ಪ್ರಾರಂಭಿಕವಾಗಿ ಬಹಳ ಚೆನ್ನಾಗಿರುವಂಥದ್ದು, ಕೊನೆಯ ಭಾಗದಲ್ಲಿ ಗುರುನೂ ಅಶುಭನಾಗಿದ್ದಾನೆ ಮತ್ತು ಶನಿಯೂ ಅಶುಭನಾಗಿದ್ದಾನೆ. ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಸಂವತ್ಸರದ ಪ್ರಾರಂಭದಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ಯೋಗ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು, ಕುಟುಂಬದವರ ಜೊತೆಯಲ್ಲಿ ಸಂತೋಷವಾಗಿ ಇರುವಂತಹ ಕಾಲ,
ಮತ್ತು ಎಲ್ಲರೂ ಕೂಡ ಹೊರಗಡೆಗೆ ಹೋಗಿ ಬರುವಂತಹ ಒಂದು ಪ್ರವಾಸ ಮಾಡುವಂಥದ್ದು ಅಥವಾ ಹೊರಗಡೆ ನೆಮ್ಮದಿಯಾಗಿ ಕಾಲ ಕಳೆಯೋದಕ್ಕೆ ಮನರಂಜನೆಗಾಗಿ ಹೋಗುವಂಥದ್ದು ಸಂತೋಷ ಕೂಟಗಳಲ್ಲಿ ಭಾಗವಹಿಸುವಂಥದ್ದು ಇದೆಲ್ಲವೂ ಕೂಡ ವರ್ಷದ ಆದಿಯಲ್ಲಿ ನಿಮಗೆ ಕಂಡು ಬರತಕ್ಕಂತಹ ಲಕ್ಷಣಗಳು. ಹಿಂದೆ ಯಾವುದಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ವರ್ಷದ ಪ್ರಾರಂಭದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಉತ್ತಮವಾದಂತಹ ಆರೋಗ್ಯ ಸಿಕ್ಕುವಂತಹ ಅವಕಾಶ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ತೀವ್ರಗತಿಯಲ್ಲಿ ಆಗುತ್ತೆ. ಬರಬೇಕಾದಂತಹ ಆದಾಯವೆಲ್ಲವೂ ಕೂಡ ಚೆನ್ನಾಗಿಯೇ ಬರುವಂತೆ ಇದೆ. ಈ ವರ್ಷದ ಆರಂಭದಲ್ಲಿಯೇ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳಿ. ಅದರಿಂದ ತುಂಬ ಅನುಕೂಲ ಆಗುವಂಥ ಎಲ್ಲ ಲಕ್ಷಣ ಇದೆ. ಅದರಲ್ಲಿ ಕೂಡ ಯಾರೆಲ್ಲ ಉದ್ಯಮಿಗಳಿದ್ದೀರಾ, ಅದರಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನಲಾಭ ಆಗುವಂತಹ ಲಕ್ಷಣ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರೆಲ್ಲ ಇರ್ತೀರಾ ಅಂಥವರಿಗೆ ಕೂಡ ಹೆಚ್ಚಿನ ಒಂದು ಲಾಭ ಆಗುವಂತಹ ಲಕ್ಷಣಗಳು ಇದೆ. ಆದರೆ ವರ್ಷದ ಕೊನೆಯ ಭಾಗವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನೋಡಿ, ಇದರವರೆಗೆ ಇದ್ದಂತಹ ಕುಟುಂಬದ ಸದಸ್ಯರೇ ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಎರಗಿ ಬೀಳುವಂತೆ ಆಗುತ್ತೆ. ವಿರಸಗಳು ಉಂಟಾಗುವಂಥದ್ದು, ಕಲಹಗಳು ಉಂಟಾಗ್ತಕ್ಕಂಥದ್ದು, ಒಬ್ಬರನ್ನ ಒಬ್ಬರು ನೋಡಿದ್ರೆ ಏನು ಅಸಮಾಧಾನ, ಅಸಂತೃಪ್ತಿ ಇವೆಲ್ಲವೂ ಶುರುವಾಗುತ್ತೆ. ಆರೋಗ್ಯದಲ್ಲಿ ಮತ್ತೆ ಹಿನ್ನಡೆಯಾಗೋದಕ್ಕೆ ಅವಕಾಶಗಳಾಗುವಂತೆ ಇದೆ. ಕಾರ್ಯ, ಯಾವುದೇ ಕಾರ್ಯಕ್ಕೆ ಕೆಲಸಕ್ಕೆ ನೀವು ಕೈ ಹಾಕಿದರೂ ಕೂಡ ಅದು ಪೂರ್ಣವಾಗೋದಿಲ್ಲ, ಆ ಕೆಲಸ ಫಲಿಸೋದೇ ಇಲ್ಲ. ಆ ಕೆಲಸಕ್ಕಾಗಿ ಒಂದು ಸಾರಿ ಹೋಗಿ ಮಾಡ್ಕೊಂಡು ಬರುವಂತಹ ಕೆಲಸಕ್ಕೆ 10 ಸಾರಿ ಹೋಗಿ ಬರುವಂತಹ ಅವಕಾಶಗಳು ಬರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು, ಯಾವುದೇ ಹೊಸ ಕೆಲಸವನ್ನು ನೀವು ಮುಂದಿನ ದಿನಗಳಲ್ಲಿ ಹಾಕ್ಕೊಳ್ಳೋದು ಬೇಡ. ಏನೇನು ಮಾಡಬೇಕು ಅಂತಿದ್ದೀರಾ ಮುಂಚಿತವಾಗಿಯೇ ಮಾಡಿಕೊಳ್ಳಿ. ದಿನ ಯಾವಾಗ ಚೆನ್ನಾಗಿದೆ ಅವತ್ತು ಹೆಚ್ಚಾಗಿ ಕೆಲಸವನ್ನು ಮಾಡಿಬಿಡಬೇಕು. ಹೆಚ್ಚಿನ ಬಂದು ಫಲವನ್ನು ನಾವು ಅಪೇಕ್ಷೆ ಮಾಡಬೇಕು ಅಂದರೆ ದಿನಗಳು ಉತ್ತಮವಾಗಿ ಇದೆಯಾ ಇಲ್ವ ನೋಡಿಕೊಂಡು ಅದಕ್ಕೆ ತಕ್ಕನ ಹಾಗೆ ನಮ್ಮ ಒಂದು ಯೋಜನೆಗಳನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಕೃಷಿಕರೆಲ್ಲ ಇದ್ದೀರಾ, ಅವರಿಗೆ ಮೊದಲ ಪೂರ್ವ ಭಾಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಅನುಕೂಲತೆಗಳಾಗುವಂಥದ್ದಿದೆ, ಇಳುವರಿ ಹೆಚ್ಚಾಗಿ ಬರುವಂಥದ್ದಿದೆ. ಆದರೆ ಮುಂದಿನ ದಿನಗಳಲ್ಲಿ ಶನಿ ಅಶುಭನಾಗಿರೋದ್ರಿಂದ ಬೆಳೆಯಲ್ಲಿ ಬಹಳ ಕಡಿಮೆ ಆಗ್ತಕ್ಕಂಥದ್ದು, ಬರುವ ಆದಾಯದಲ್ಲಿ ಕಡಿಮೆ ಆಗುವಂಥದ್ದು, ಈ ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು. ಮತ್ತು ಶನಿಯು ಅಶುಭನಾಗಿರೋದ್ರಿಂದ ಸರ್ಕಾರಿ ಯಾವುದಾದ್ರೂ ಕೆಲಸ ಆಗಬೇಕಾಗಿದ್ದರೆ ಅವೆಲ್ಲವೂ ಕೂಡ ಬಹಳ ನಿಧಾನಗತಿಯಾಗತ್ತೆ, ಅಷ್ಟು ಸುಲಭವಾಗಿ ತೀರ್ಮಾನ ಆಗೋದಿಲ್ಲ. ಕೋರ್ಟ್ ಕೇಸುಗಳು ಇದ್ಯಾವುದಾದ್ರೂ ಇದ್ದದ್ದೇ ಆದರೆ ಇದ್ಯಾವುದು ಕೂಡ ತಕ್ಷಣದಲ್ಲಿ ಇತ್ಯರ್ಥವಾಗೋದೇ ಇಲ್ಲ. ಈ ರೀತಿ ಎಲ್ಲ ಫಲಗಳು ಇರೋದರಿಂದ ನೀವು ಕೂಡ ಆಂಜನೇಯನಿಗೆ ಹೋಗಿ ಒಂದು 11 ವಿಳ್ಯದೆಲೆಯನ್ನು ಶನಿವಾರ ಕೊಟ್ಟು ಬರೋದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಳಿ. ನಿಮಗೆ ಎಷ್ಟೋ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಕಟಕರಾಶಿ, ಕಟಕರಾಶಿಯವರಿಗೆ ಈ ಸಂವತ್ಸರ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಬಹಳ ಅತ್ಯಂತ ಶುಭ ಫಲಗಳನ್ನು ನೋಡುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಹೆಚ್ಚು ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ ಮಾಡೋದಕ್ಕೆ ಅವಕಾಶ ಇದೆ. ಸತ್ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ರೀತಿಯ ಆಸಕ್ತಿ ಎರಡೂ ಬರುವಂತಹ ಯೋಗ ಇದೆ. ಹಾಗಾಗಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯ ಕೆಲಸವನ್ನು ಮಾಡೋ ಯೋಗ ಇರೋದಿಲ್ಲ, ಇದ್ದವರು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ಬಹಳ ಅತ್ಯಂತ ಒಂದು ರೀತಿಯ ಅದೃಷ್ಟವಂತರು. ನಿಮಗೆ ಈ ವರ್ಷದಲ್ಲಿ ಉತ್ತಮ ಫಲಗಳನ್ನು ನೋಡೋದಕ್ಕೆ ಎಲ್ಲ ಭಾಗದಲ್ಲಿಯೂ ಕೂಡ ಅವಕಾಶ ಇದೆ. ಯಾರಿಗಾದರೂ ಮನೆಯಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳಾಗಬೇಕು ಅಂತಂದರೆ ಪ್ರಯತ್ನವನ್ನು ಮಾಡಿ, ಅದು ಬಹಳ ಬೇಗ ಶೀಘ್ರವಾಗಿ ನೆರವೇರೋದಕ್ಕೆ ಅವಕಾಶ ಇದೆ. ಸಂತಾನಕ್ಕಾಗಿ ಯಾರಾದರೂ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವರಿದ್ದರೆ ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಅದು ಒಂದು ಉತ್ತಮವಾದಂತಹ ಫಲವನ್ನು ಕೊಡೋದಕ್ಕೆ ಅವಕಾಶ ಆಗತ್ತೆ. ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅನ್ನೋವಂಥವ್ರು, ಅಥವಾ ಯಾವುದಾದರೂ ಕೂಡ ಮನೆಯನ್ನು ಕಟ್ಟೋದಕ್ಕೆ ನಿವೇಶನವನ್ನು ನೀವು ತೆಗೆದುಕೊಳ್ಬೇಕು ಅನ್ನೋವಂಥದ್ದು, ಈ ರೀತಿಯ ಉತ್ತಮ ಕೆಲಸಗಳೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ನಿಮಗೆ ಗುರು ಮತ್ತು ಶನಿ ಎರಡೂ ಕೂಡ ಒಂದು ರೀತಿಯಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾ ಇರುವಂತಹ ಯೋಗ ನಿಮ್ಮದಾಗಿರೋದ್ರಿಂದ ನೀವು ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶ ಇದೆ. ಕುಟುಂಬದಲ್ಲಿ ಕೂಡ ಒಳ್ಳೆಯ ಸಾಮರಸ್ಯ ಇರುತ್ತೆ, ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರೋದಕ್ಕೆ ಅವಕಾಶ ಇದೆ. ಇದಕ್ಕಿಂತ ಇನ್ನೇನು ಬೇಕ್ರಿ, ಮನೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಸಂತೋಷವಾಗಿ ಇದ್ದೀವಿ ಅಂದರೆ ಅಷ್ಟೇ ಜೀವನ, ಅದಕ್ಕಿಂತ ಇನ್ನೇನೂ ಇಲ್ಲ. ಹಾಗಾಗಿ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ, ಆದಾಯವೂ ಚೆನ್ನಾಗಿ ಇದೆ, ಇವೆಲ್ಲವೂ ಇರೋದರಿಂದ ಕಟಕರಾಶಿಯವರು ಒಂದು ರೀತಿಯ ಒಳ್ಳೆಯ ಜೀವನವನ್ನು ಈ ಸಂವತ್ಸರದಲ್ಲಿ ನಡೆಸಬಹುದಾಗಿದೆ. ಆದರೆ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಉಂಟಾಗ್ತಕ್ಕಂತಹ ಅವಕಾಶ ಇದೆ.
ಹಾಗಾಗಿ ಕೊನೆಯ ಭಾಗ ಸಂವತ್ಸರದ ಕೊನೆಯ ಭಾಗದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತವಾಗುವಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಏನಾದರೂ ಕೂಡ ಮಾತುಕತೆಗಳು ಉಂಟಾಗುವಂಥದ್ದು, ಹಾಕಿದ ಬಂಡವಾಳದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೇವಲ ಕೆಲವು ದಿವಸಗಳು ಮಾತ್ರ ಇರುವಂಥದ್ದಿದೆ. ಮತ್ತು ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಪಟ್ಟಾಗ ಮೊದಲ ಭಾಗದಲ್ಲಿ ನೀವು ಎಲ್ಲವೂ ಯಶಸ್ವಿಯಾಗಿ ನಡೆಯುತ್ತೆ, ಕೊನೆಯ ಭಾಗಕ್ಕೆ ಹೋದಾಗ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ಯಾರೆಲ್ಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತೀರಾ ಅಂಥವರಿಗೆ ಒಳ್ಳೆಯ ಜನಮನ್ನಣೆ ಸಿಕ್ಕುವಂತಹ ಯೋಗ ಇದೆ. ಯಾರಾದರೂ ಕೂಡ ಸರ್ಕಾರದಲ್ಲಿ ನೀವು ಅಧಿಕಾರಕ್ಕೆ ಬರಬೇಕು ಅಂತ ಇದ್ದದ್ದೇ ಆದರೆ ಈ ಮೊದಲ ಭಾಗದಲ್ಲಿ ಅವೆಲ್ಲವೂ ಕೂಡ ಈಡೇರುವಂತಹ ಯೋಗ ಇದೆ. ಹಾಗಾಗಿ ಅಂತಹವರಿಗೆ ಇದೊಂದು ಒಳ್ಳೆಯ ಅದೃಷ್ಟದ ಕಾಲ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಸಂವತ್ಸರ ಉತ್ತಮ ಫಲಗಳನ್ನೇ ಹೆಚ್ಚಾಗಿ ಕೊಡ್ತಾ ಇದೆ. ನಾವು ಮೊದಲಿಂದ ನೋಡಿದಾಗ ಬಹುಶಃ ಮೊದಲು ತುಂಬ ಹೆಚ್ಚಿನ ಒಳ್ಳೆಯ ಫಲವನ್ನು ಕಾಣ್ತಾ ಇರೋರು ಅಂದರೆ ಅವರು ಕಟಕ ರಾಶಿಯವರು. ಹಾಗಾಗಿ ನೀವು ಸಮಯ ಚೆನ್ನಾಗಿದೆ, ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ, ಜನಾನುರಾಗಿಗಳಾಗೋದಕ್ಕೆ ಪ್ರಯತ್ನವನ್ನು ಮಾಡಿ, ನಿಮ್ಮ ಒಳ್ಳೆಯ ಕಾಲವನ್ನು ಶುಭವಾಗಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಎಲ್ಲವೂ ಕೂಡ ಶುಭವಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಮತ್ತು ಶನಿ ಇಬ್ಬರು ಕೂಡ ಅಶುಭ ಸ್ಥಾನಗಳಲ್ಲಿರೋದ್ರಿಂದ ಹೆಚ್ಚಿನ ಒಂದು ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಎಲ್ಲವೂ ಹಿನ್ನಡೆಯಾಗುವಂಥದ್ದು, ಮತ್ತು ಆ ಕೆಲಸ ಕಾರ್ಯಗಳಿಂದ ಏನೋ ಒಂದು ಸಮಸ್ಯೆ ಹುಟ್ಟುಕೊಂಡು ಅದರಿಂದ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥದ್ದು, ನೀವು ಮಾಡುವ ಕೆಲಸಗಳೆಲ್ಲ ಪ್ರಯತ್ನವೂ ಕೂಡ ಸುಮ್ಮನೆ ಬೆಟ್ಟಕ್ಕೆ ಕಲ್ಲು ಹೊತ್ತರು ಅಂತಾರಲ್ಲ ಆ ರೀತಿ ಆಗುತ್ತೆ. ಪ್ರಯತ್ನಗಳು ನಡೀತಾನೆ ಇರುತ್ತೆ, ಆದರೆ ಕೆಲಸಗಳು ಮಾತ್ರ ಪೂರ್ಣವಾಗೋದೂ ಇಲ್ಲ, ಕೆಲವೊಮ್ಮೆ ಪ್ರಾರಂಭವೇ ಆಗೋದಿಲ್ಲ. ಸುಮ್ಮನೆ ನೀವು ಹೆಚ್ಚೆಚ್ಚು ಓಡಾಡೋದು, ಕೆಲಸ ಮಾಡಬೇಕು, ಅದಕ್ಕೇನೋ ಕೆಲಸ ಆಗಬೇಕು, ಅಲಿಯೋದಾಗತ್ತೆ ಹೊರತು ಕೆಲಸ ಮಾತ್ರ ಪ್ರಾರಂಭ ಆಗೋದೇ ಇಲ್ಲ. ಕುಟುಂಬದಲ್ಲಿ ಕೂಡ ಸ್ವಲ್ಪ ಕಲಹಗಳು, ಒಬ್ಬರೊಗ್ಗೆ ಒಬ್ಬರನ್ನ ಕಂಡರೆ ಮನಸ್ತಾಪಗಳು ಮತ್ತು ದಾಯಾದಿ ಮತ್ಸರಗಳು ಇವೆಲ್ಲವೂ ನಡೆಯುವಂತೆ ಇದೆ. ಅದೇನಾಗುತ್ತೆ ಅಂದರೆ ಕೊನೆಗೆ ನಿಮಗೆ ಬೇಸರ ಆಗಿ 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 ನೀವು ಮಾತನಾಡಿದ್ರೆ ಸಿಡಿಮಿಡಿ ಅನ್ನುವಂಥದ್ದು, ಯಾರನ್ನು ನೋಡಿದ್ರೂ ಕೋಪದಿಂದ ಮಾತನಾಡಿದವಂಥದ್ದು, ಮತ್ತು ಇವು ಯಾಕಪ್ಪ ಹಿಂಗಾಡ್ತಾನೆ ಅನ್ನೋ ತರಹ ನಿಮ್ಮ ಒಂದು ವರ್ತನೆ ಆಗಿಬಿಡುತ್ತೆ. ಯಾವಾಗ ಸೋಲು 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 ಬರುತ್ತೆ, ಮನುಷ್ಯ ಅವನ ಒಂದು ರೀತಿಯ ಪ್ರತಿಕ್ರಿಯೆಯೇ ಬೇರೆಯಾಗಿ ಹೋಗುತ್ತೆ. ಆ ರೀತಿ ಎಲ್ಲ ಆಗುವಂತಹ ಲಕ್ಷಣಗಳು ನಿಮಗೆ ಈ ಒಂದು ಸಂವತ್ಸರದಲ್ಲಿ ಕಂಡು ಬರ್ತಕ್ಕಂತಹ ಫಲಗಳಾಗಿದೆ. ಯಾವುದೇ ಶುಭ ಕಾರ್ಯಕ್ಕೆ ನೀವು ವರ್ಷದ ಆದಿಯಲ್ಲಿ ನೀವು ಪ್ರಯತ್ನವನ್ನು ಮಾಡೋದು ಬೇಡ. ಹೆಚ್ಚಿನ ಕೆಲಸವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ನಕಾರಾತ್ಮಕವಾಗಿಯೇ ಇದೆ. ನೀವು ಯೋಚನೆ ಮಾಡೋದು ಅಷ್ಟೇ, ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅಂತೀವಲ್ಲ ಆ ರೀತಿ, ಬರೀ ನೀವು ಯಾವ ಯೋಚನೆ ಮಾಡಿದ್ರೂ ಕೂಡ ಅದನ್ನು ಮೈನಸ್ ಕಡೆಯೇ ಯೋಚನೆ ಮಾಡ್ತಾ ಇರ್ತೀರ. ಹಾಗಾಗಿ ನಿಮ್ಮ ಯೋಚನಾ ಲಹರಿಯೂ ಸರಿಯಾಗಿರೋದಿಲ್ಲ, ನೀವು ಮಾಡುವ ಕೆಲಸದಲ್ಲಿಯೂ ಕೂಡ ಯಶಸ್ಸು ಕಂಡು ಬರೋದಿಲ್ಲ. ಹಾಗಾದರೆ ಎಲ್ಲಿಯವರೆಗೆ ಹೀಗೆ ನಮ್ಮ ಜೀವನ ಅಂತ ನಿಮಗೆ ಬೇಸರ ಆಗ್ತಾ ಇದೆ. ಬೇಸರ ಪಟ್ಕೊಳ್ಬೇಡಿ, ವರ್ಷದ ಕೊನೆಯ ಭಾಗದ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಫಲವನ್ನು ನೋಡುವಂತಹ ಅವಕಾಶ ಸಿಕ್ಕತ್ತೆ. ನೋಡಿ, ನಿಮ್ಮಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿತ್ತು, ಮಾನಸಿಕವಾಗಿ ಬಹಳ ಖಿನ್ನತೆಯಲ್ಲಿದ್ದಿರಿ, ಇವೆಲ್ಲವೂ ಕೂಡ ವರ್ಷದ ಕೊನೆಯ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾವಣೆ ಆಗುತ್ತೆ, ಗ್ರಹಗಳೆಲ್ಲವೂ ಕೂಡ ಶುಭವಾಗತ್ತೆ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಧನಾಗಮನ ಆಗುವಂತಹ ಲಕ್ಷಣಗಳಿದೆ. ಶುಭ ಕಾರ್ಯಗಳನ್ನು ಮಾಡುವ ಯೋಗ ಬರ್ತಾ ಇದೆ. ಅದರ ಜೊತೆಗೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಯಶಸ್ಸಿನ ಕಡೆಗೆ ನಡೆಯೋದಕ್ಕೆ ಅವಕಾಶ ಆಗ್ತಾ ಇರತಕ್ಕಂಥದ್ದು. ಸತ್ಕಾರ್ಯಗಳಲ್ಲಿ ಆಸಕ್ತಿ ಮತ್ತು ಸತ್ಕಾರ್ಯವನ್ನು ಮಾಡುವಂತಹ ಯೋಗ ಎಲ್ಲವೂ ಕೂಡ ವರ್ಷದ ಕೊನೆಯ ಭಾಗಕ್ಕೆ ನಿಮಗೆ ಬರುತ್ತೆ. ಹಾಗಾಗಿ ಮೊದಲು ಸ್ವಲ್ಪ ಸೋಲನ್ನು ಉಂಡರೂ ಕೂಡ ನೀವು ಕೊನೆಯ ಭಾಗದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಒಂದು ದಿವಸ ಮೇಲಿದ್ದವರು ಇನ್ನೊಂದು ದಿವಸ ಕೆಳಗೆ ಬರಲೇಬೇಕು, ಇವತ್ತು ಕೆಳಗಿದ್ದವರು ನಾಳೆ ಮೇಲಕ್ಕೆ ಬರಲೇಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಮೊದಲ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಕೊನೆಯ ಭಾಗದಲ್ಲಿ ಉತ್ತಮ ಫಲಗಳನ್ನು ನೋಡ್ತೀರಾ, ಎಲ್ಲವೂ ಕೂಡ ಶುಭವಾಗುತ್ತೆ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ವರ್ಷದಲ್ಲಿ ಶನಿ ಹಾಗೂ ಗುರು ಇಬ್ಬರು ಕೂಡ ಅಶುಭ ಸ್ಥಾನದಲ್ಲಿರೋದ್ರಿಂದ
ಹೆಚ್ಚಿನ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನೀವು ಮಾಡುವಂತಹ ಕೆಲಸ ಬಹಳ ದಿವಸದಿಂದ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಿರಿ, ಇದುವರೆಗೆ ಕೆಲವೆಲ್ಲ ಒಳ್ಳೆಯ ಫಲವನ್ನು ಕೂಡ ಕೊಟ್ಟಿತ್ತು. ಆದರೆ ಈಗ ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಸಂವತ್ಸರ ನಿಮ್ಮ ಭಾಗಕ್ಕೆ ಇದಾಗ್ತಾ ಇದೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಹೊಸ ಯಾವ ಕೆಲಸವನ್ನೂ ಕೈಗೆ ತೆಗೆದುಕೊಳ್ಳೋದು ಬೇಡ. ನೀವು ಮಾಡುವಂತಹ ಕೆಲಸವನ್ನು ಯಾವುದನ್ನು ಕೂಡ ಹೆಚ್ಚಾಗಿ ವಿಸ್ತೀರ್ಣ ಮಾಡ್ತಕ್ಕಂತಹ ಕೆಲಸಕ್ಕೂ ಕೂಡ ಹೋಗೋದು ಬೇಡ. ಯಾವ ಕೆಲಸ ಹೇಗೆ ಮಾಡ್ತಾ ಇದ್ದೀರೋ ಅದನ್ನೇ ಮುಂದುವರಿಸ್ಕೊಳ್ಳಿ. ಕೆಲವರು ಈ ಕೆಲಸವನ್ನು ಬಿಟ್ಟು ಬೇರೆದಕ್ಕೆ ಪ್ರಯತ್ನ ಮಾಡೋಣ ಅಂತ ಒಂದು ಮನಸ್ಸಿಗೆ ಆಲೋಚನೆ ಬರ್ತಾ ಇರುತ್ತೆ. ಆದರೆ ಆಲೋಚನೆಯ ಪ್ರಕಾರ ನೀವು ಹೋಗಬೇಡಿ. ಯಾಕೆಂದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಆ ರೀತಿಯಾಗಿ ಹೋಗುತ್ತೆ. ಜೊತೆಗೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಪೂರ್ಣಗೊಳಿಸೋದಕ್ಕೆ ತುಂಬ ಕಷ್ಟವಾಗುತ್ತೆ, ವೃಥಾ ತಿರುಗಾಟ ಆಗುತ್ತೆ, ಪರಸ್ಥಳಗಳಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಅವಕಾಶ ಬರುತ್ತೆ. ನೀವು ಯಾವ್ಯಾವುದೋ ಕೆಲಸಕ್ಕಾಗಿ ಹೊರಗಡೆಗೆ ಹೋಗೋದು, ಬರೋದು, ಓಡಾಡೋದು ಇವೆಲ್ಲವೂ ಜಾಸ್ತಿಯಾಗುತ್ತೆ ಹೊರತು ಅದರಿಂದ ಪ್ರತಿಫಲಗಳು ತುಂಬ ಕಡಿಮೆ ಆಗುವಂತಹ ಅವಕಾಶ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಬರುವಂತಹ ಅವಕಾಶ ಇದೆ. ಅಕಸ್ಮಾತ್ ಯಾರಾದರೂ ಕೂಡ ತೀವ್ರವಾದಂತಹ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದವರೇ ಆದರೆ ಅವರಿಗೆ ಆ ಸಮಸ್ಯೆಗಳು ಇನ್ನೂ ಹೆಚ್ಚಿನದಾಗಿ ಆಗುವಂತಹ ಒಂದು ಅವಕಾಶ ಬರುವಂತೆ ಇದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಕೊಳ್ಬೇಕಾಗತ್ತೆ. ಬಂಧುಗಳಲ್ಲಿ ವಿರೋಧ ಬರುವಂತಹ ಅವಕಾಶ ಇದೆ. ಹಾಗಾಗಿ ಬಂಧು ಬಾಂಧವರ ಜೊತೆ ಹೆಚ್ಚಾಗಿ ಸಂಪರ್ಕ ಇಟ್ಕೊಳ್ಳೋದು ಬೇಡ. ಹೆಚ್ಚಿನ ಮಾತುಕತೆಗೆ ಅವಕಾಶವನ್ನು ಕೊಡದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಅದೇ ಉತ್ತಮವಾಗತ್ತೆ. ಯಾಕೆಂದರೆ ನೀವೇನೋ ಮಾತನಾಡೋಕ್ಕೆ ಹೋಗೋದು, ಅವರೇನೋ ಅರ್ಥ ಮಾಡಿಕೊಳ್ಳೋದು, ಅದರಿಂದಾಗಿ ಮನಸ್ತಾಪಗಳು ಉಂಟಾಗೋದು, ಈ ರೀತಿ ಎಲ್ಲ ಅವಕಾಶ ಆಗುತ್ತೆ. ನಿಮಗೆ ಸಮಯ ಇವಾಗ ಚೆನ್ನಾಗಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಈ ವರ್ಷದಲ್ಲಿ ಹೆಚ್ಚಾಗಿ ಯಾರ ಜೊತೆಯೂ ಕೂಡ ನೀವು ಒಡನಾಟ ಇಟ್ಕೊಳ್ಳದೇ ಇದ್ದರೆ ಅದನ್ನು ಹಾಗೆ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗುವಂತೆ ಇದೆ. ಮತ್ತು ನೀವು ಹೆಚ್ಚಾಗಿ ಬೇರೆ ಯಾವುದಾದ್ರೂ ಪ್ರಯತ್ನಕ್ಕೆ ಪಡೋದಿದ್ದರೆ, ಅಂದರೆ ಯಾರು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಕೆಲಸಕ್ಕಾಗಿ ನೀವು ಯಾವುದೋ ಹೊಸ ಒಂದು ಯಾರದ್ರ ಜೊತೆಲ್ಲಾರು ಒಂದು ಪಾರ್ಟ್ನರ್ಶಿಪ್ಗೆ ಸೇರಿಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಪ್ರಯತ್ನ ಮಾಡೋದು ಹೊಸದಾಗಿ ಮಾಡೋದಿದ್ದರೆ ಈ ವರ್ಷದಲ್ಲಿ ಆದಷ್ಟು ಬೇಡ. ಯಾಕೆಂದರೆ ಹೊಸದಾಗಿ ಪ್ರಯತ್ನವನ್ನು ಮಾಡುವಾಗ, ಸಮಯ ಚೆನ್ನಾಗಿಲ್ಲದೆ ಇರುವಾಗ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅದು ನಕಾರಾತ್ಮಕವಾಗಿಯೇ ಪರಿಣಮಿಸುತ್ತೆ. ಅದರಿಂದ ಅಂತಹ ಕೆಲಸಕ್ಕೆ ನೀವು ಕೈಗೆ ತೆಗೆದುಕೊಳ್ಳದೇ ಇರೋದೇನೆ ತುಂಬ ಕ್ಷೇಮವಾಗುತ್ತೆ. ನಿಮ್ಮಿಂದ ಕೆಳಗೆ ಇರತಕ್ಕಂತಹ ಕೆಲಸ ಕಾರ್ಯ ಮಾಡುವಂತಹ ನೌಕರರು ಯಾರಿರ್ತಾರೆ ಅವರಿಂದ ನಿಮಗೆ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ವಿಕಾರಿ ನಾಮ ಸಂವತ್ಸರ ಹೆಚ್ಚಿನದೇನನ್ನೂ ಕೊಡೋದಿಲ್ಲ, ಸಮಸ್ಯೆಗಳನ್ನು ಕೊಡುತ್ತೆ. ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಜೊತೆಗೆ ಸ್ವಲ್ಪ ನೀವು ಯಾವುದಾದರೂ ಕೂಡ ನಿಮ್ಮ ಇಚ್ಛಿತ ದೇವರು ಅಥವಾ ಗುರುವಿಗೆ ಒಂದು ಶಾಂತಿಯನ್ನು ಮಾಡುವಂಥದ್ದು, ಶನಿಗೆ ಶಾಂತಿಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಅಭ್ಯಾಸದಲ್ಲಿ ಈ ವರ್ಷದಲ್ಲಿ ಇಟ್ಕೋಬೇಕಾಗತ್ತೆ. ಇಟ್ಕೊಳ್ಳೋದ್ರಿಂದ ಬರಬಹುದಾದ ಸಮಸ್ಯೆಗಳನ್ನು ತಗ್ಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವರ್ಷ ಸ್ವಲ್ಪ ಚೆನ್ನಾಗಿಯೇ ಇದೆ ಅಂತಲೇ ಹೇಳಬಹುದು. ಶುಭ ಕಾರ್ಯಗಳು ನಡೆಯುವಂತಹ ಯೋಗ ಇದೆ. ಮತ್ತು ಸಾರ್ವಜನಿಕವಾಗಿ ಯಾರಾದರೂ ತೊಡಗಿಸ್ಕೊಂಡಿದ್ದರೆ ಒಳ್ಳೆ ಮಾನ ಮನ್ನಣೆಗಳು ಮತ್ತು ಸ್ಥಾನಮಾನಗಳು ಸಿಕ್ಕುವಂತಹ ಎಲ್ಲ ಲಕ್ಷಣಗಳು ಇದೆ. ಜೊತೆಗೆ ಅವರಿಗೆ ಹೆಚ್ಚಾಗಿ ಒಂದು ರೀತಿಯ ಯಾವುದೋ ಒಂದು ಪ್ರಶಸ್ತಿಗಳು ಬರುವಂಥದ್ದು, ಹೆಚ್ಚಾಗಿ ಗೌರವಿಸುವಂಥದ್ದು, ಈ ರೀತಿ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಇದೆ. ಸಮಸ್ಯೆ ಇದ್ದವರಿಗಾದರೆ ಸುಧಾರಣೆ ಇದೆ, ಇಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಹೆಚ್ಚೇನೂ ಕಾಡೋದಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ನೀವು ಏನಾದರೂ ಉತ್ತಮವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದದ್ದೇ ಆದರೆ ನೀವು ಅದಕ್ಕೆ ಕೈ ಹಾಕಬಹುದಾಗಿದೆ. ಹೆಚ್ಚಿನ ಒಂದು ಅನುಕೂಲಕರವಾಗುವಂತಹ ಎಲ್ಲ ಲಕ್ಷಣವೂ ಇರೋದರಿಂದ ತುಲಾರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ನೋಡುವಂತಹ ಯೋಗ ಇದೆ. ಆದರೆ ಕೊನೆಯ ಭಾಗದಲ್ಲಿ ಮಾತ್ರ, ಅಂದರೆ ಈ ವರ್ಷದ ಕೊನೆಯ ಭಾಗಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಬಂಧುಗಳಲ್ಲಿ ಒಂದು ವೈರತ್ವ ಉಂಟಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಮನೆಯಲ್ಲಿ ಘರ್ಷಣೆಗಳಾಗುವಂಥದ್ದು, ಬರುವಂತಹ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಇವೆಲ್ಲವೂ ಕೂಡ ವರ್ಷದ ಅಂತ್ಯದಲ್ಲಿ ಬರತಕ್ಕಂತಹ ಫಲಗಳಾಗಿರುತ್ತೆ. ಪ್ರಾರಂಭದಿಂದ ಮುಕ್ಕಾಲು ವರ್ಷ ಎಲ್ಲವೂ ಕೂಡ ನೀವು ಶುಭ ಫಲಗಳನ್ನೇ ಹೆಚ್ಚಾಗಿ ನೋಡ್ತೀರಾ. ಬರುವಂತಹ ಆದಾಯದಲ್ಲಿ ಕೂಡ ಹೆಚ್ಚಳವನ್ನು ಕಂಡುಬರುವಂತಹದ್ದಿದೆ. ಹಾಗಾಗಿ ಈ ಒಂದು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ಉತ್ತಮ ಫಲಗಳಿದೆ.
ಅದರಲ್ಲೂ ಕೂಡ ಮಹಿಳೆಯರಿಗೆ ವಿಶೇಷವಾಗಿ ಅನುಕೂಲ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ಅದರಿಂದ ತುಲಾರಾಶಿಯವರು ಕೂಡ ಬಹುಶಃ ಈ ಸಂವತ್ಸರದಲ್ಲಿ ಒಂದು ರೀತಿ ಅದೃಷ್ಟವಂತರು ಅಂತಲೇ ಹೇಳಬಹುದಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬ ಹೇಳಿಕೊಳ್ಳುವಂತಹ ಫಲಗಳನ್ನೇನು ಕೂಡ ನೋಡೋದಿಲ್ಲ. ಅದರಲ್ಲೂ ಕೂಡ ಪ್ರಾರಂಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಅವಕಾಶ ಇದೆ. ತುಂಬ ಭಯ ಭಯ ಭಯದ ರೀತಿ, ಅಂದರೆ ಮನಸ್ಸಿನಲ್ಲಿ ಏನೋ ಆತಂಕ ಭಯ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಂದು ಕೆಲಸಕ್ಕೂ ಕೂಡ ತುಂಬ ತಿರುಗಾಡುವಂತಹ ಅವಕಾಶ. ಒಂದು ಕೆಲಸಕ್ಕೆ 10 ಸಲ ಓಡಾಡಬೇಕು ಆ ರೀತಿಯಾಗುವಂಥದ್ದು. ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಅವಕಾಶ ಇದೆ. ಯಾರಿಗಾದರೂ ಕೋರ್ಟು ಕಚೇರಿ ಇಂತಹ ಯಾವುದಾದರೂ ತೀರ್ಪುಗಳು ಬರಬೇಕಾಗಿದ್ದರೆ, ತೀರ್ಮಾನ ಆಗಬೇಕಾಗಿದ್ದರೆ, ತೀರ್ಮಾನ ಆಗೋದಿದ್ರೆ ಬಹಳ ವಿಳಂಬವಾಗುತ್ತೆ, ತೀರ್ಪು ಬರೋದಿದ್ದರೆ ಅವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಅಪಜಯವನ್ನು ತಂದುಕೊಡುವಂತಹ ಲಕ್ಷಣಗಳಿದೆ. ಮಾಡುವಂತಹ ವ್ಯವಹಾರದಲ್ಲಿ ಸ್ವಲ್ಪ ಲಾಭಾಂಶ ಕಡಿಮೆ ಆಗ್ತಕ್ಕಂಥದ್ದಿದೆ. ಮತ್ತು ಈ ಒಂದು ಈ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸ್ವತಃ ಉದ್ಯಮ ನಡೆಸುವಂಥವ್ರು ಯಾರು ಇದ್ದದ್ದೇ ಆದರೆ ನೀವು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಬಹುಶಃ ನಿಮ್ಮಲ್ಲಿರ್ತಕ್ಕಂತಹ ನೌಕರರೆಲ್ಲರೂ ಕೂಡ ನಿಮಗೆ ತಿರುಗಿ ಬೀಳುವಂಥದ್ದು, ಅಥವಾ ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಯಾವುದಾದರೂ ರೀತಿಯಲ್ಲಿ ಒತ್ತಡವನ್ನು ಹೇರುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಯನ್ನು ಎದುರಿಸುವಂತಹ ಅವಕಾಶ ಇದೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳು ಬರುವಂತಹ ಲಕ್ಷಣಗಳಿದೆ. ಹೌದು, ಇಷ್ಟೊಂದೆಲ್ಲ ಸಮಸ್ಯೆಗಳಿದೆಯಲ್ಲ, ಈ ವರ್ಷ ನಾವು ಹೇಗೆ ನಿಭಾಯಿಸೋದು ಅಂತ ನೀವು ಯೋಚನೆ ಮಾಡುವ ಹಂತಕ್ಕೆ ಬರುವ ಹೊತ್ತಿಗೆ ಜೀವನದಲ್ಲಿ ನಿಮಗೆ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ಸಂವತ್ಸರದ ಕೊನೆಯ ಭಾಗದಲ್ಲಿ ಕಂಡುಬರುತ್ತೆ. ಶನಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಮುಂದಕ್ಕೆ ಬರುವ ಹೊತ್ತಿಗೆ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ನೋಡುವಂತಹ ಯೋಗ ನಿಮ್ಮದಾಗತ್ತೆ. ಶನಿ ಎಲ್ಲವೂ ಉತ್ತಮವಾದಂತಹ ಫಲಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಈಗಾಗಲೇ ನೀವು ಸಾಕಷ್ಟು ವರ್ಷದಿಂದ ತುಂಬ ಸಮಸ್ಯೆಗಳನ್ನು ಎದುರಿಸಿದ್ರಿ, ಬಳಲಿದ್ರಿ. ಈಗ ನಿಮ್ಮ ಎಲ್ಲ ಕೆಲಸದಲ್ಲಿಯೂ ಕೂಡ ಯಶಸ್ಸಿನ ಕಡೆಗೆ ಹೋಗೋದಕ್ಕೆ ಪ್ರಾರಂಭವಾಗತ್ತೆ. ಎಲ್ಲ ಕಾರ್ಯವೂ ಕೂಡ ನಿಮ್ಮಂತೆ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಇಚ್ಛೆ ಇತ್ತೋ ಅದೇ ರೀತಿಯಲ್ಲಿ ನಡೆಯೋದಕ್ಕೆ ಸಹಾಯಕವಾಗತ್ತೆ. ಉತ್ತಮವಾದಂತಹ ಫಲಗಳು ಮತ್ತು ನಿಮ್ಮ ಒಂದು ಸರ್ಕಾರದಲ್ಲಿ ನಡೀಬೇಕಾಗಿದ್ದ ಕೆಲಸ ಯಾವುದೆಲ್ಲ ನಿಂತು ಹೋಗಿತ್ತು ಅದೆಲ್ಲವೂ ಕೂಡ ಮತ್ತೆ ಪ್ರಾರಂಭ ಆಗೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಿಮಗೆ ಯಾವುದಾದರೂ ಅಧಿಕಾರ ಬರಬೇಕಾಗಿದ್ದು ನಿಂತು ಹೋಗಿದ್ದರೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ನಿಮ್ಮದಾಗತ್ತೆ. ಹಾಗಾಗಿ ವರ್ಷದ ಕೊನೆಯ ಭಾಗಕ್ಕೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಫಲಗಳನ್ನು, ಹೆಚ್ಚಿನ ಸುಖವನ್ನು ಕಾಣುವಂತಹ ಯೋಗ ನಿಮ್ಮದಾಗತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಸ್ವಲ್ಪ ಸಮಯ ಚೆನ್ನಾಗಿಲ್ಲ, ಹೇಳೋದಕ್ಕೆ ಬೇಸರ ಆಗುತ್ತೆ. ಈ ವರ್ಷ ಪೂರ್ತಿ ನಿಮಗೆ ಗುರು ಶನಿ ಯಾರೂ ಕೂಡ ಶುಭ ಸ್ಥಾನಗಳಲ್ಲಿಲ್ಲ. ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹ ಕಾಲ ನಿಮ್ಮದಾಗ್ತಾ ಇದೆ. ನೀವು ಮಾಡುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸು ಕಾಣೋದಿಲ್ಲ. ಖರ್ಚು ವೆಚ್ಚಗಳನ್ನು ತೆಗೆದುಕೊಂಡಾಗ ಸಾಧಾರಣವಾಗಿ ನಿಮ್ಮ ಸಂಪಾದನೆಗಿಂತ 1 ರೂಪಾಯಿ ಹೆಚ್ಚಾಗಿಯೇ ಖರ್ಚಿನ ಭಾಗ ಇರುತ್ತೆ. ಹಾಗಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಖರ್ಚಿನ ಒಂದು ಯಾವಾಗ ಸ್ಥಾನ ಜಾಸ್ತಿ ಇದೆ ಅದನ್ನು ನೋಡಿಕೊಂಡು ನೀವು ಖರ್ಚು ಮಾಡುವಂಥದ್ದು ಬಹಳ ಮುಖ್ಯವಾಗತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಸಾಲಕ್ಕೆ ಮೊರೆ ಹೋಗುವಂತಹ ಅವಕಾಶಗಳು ಕೂಡ ಬರುತ್ತೆ. ಯಾವುದೇ ಹೊಸ ಕೆಲಸವನ್ನು ನೀವು ಪ್ರಯತ್ನವನ್ನು ಮಾಡೋದು ಬೇಡ. ಶುಭ ಕಾರ್ಯಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ತಕ್ಷಣದಲ್ಲಿ ಮಾಡೋದು ಬೇಡ. ಸ್ವಲ್ಪ ಸಮಯ ನಿಮಗೆ ವ್ಯತಿರಿಕ್ತವಾಗಿ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸೋಲನ್ನು ಕಾಣುವಂತಹ ಯೋಗ ಇದೆ. ಅನ್ನೆಸರಿಯಾಗಿ ನೀವು ಹೆಚ್ಚಾಗಿ ಓಡಾಡುವಂತಹ ಅವಕಾಶ. ಪರಸ್ಥಳಗಳಲ್ಲಿ ನೀವು ಹೋದರೆ ಅಲ್ಲಿ ಕೆಲಸ ಆಗಲಿಲ್ಲ, 1 ದಿವಸಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ್ತೀರಾ, ಕೆಲಸ ಆಗಲಿಲ್ಲ ಅಂತ ಅಲ್ಲೇ ಉಳಿಯುವಂತಹ ಒಂದು ಅವಕಾಶ ಉಂಟಾಗುತ್ತೆ. ಬಂಧುಗಳು ಎಲ್ಲರೂ ಮೊನ್ನೆ ತನಕ ಚೆನ್ನಾಗಿದ್ದರು ರೀ, ಅದೇನಾಯಿತು ಏನೋ, ಇದ್ದಕ್ಕಿದ್ದಾಗೆ ಅವ್ರು ನನ್ನನ್ನು ಮಾತೇ ಆಡ್ಸಲ್ಲ ಅಂದರೆ ಬಂಧುಗಳಲ್ಲಿ ಇದ್ದಕ್ಕಿದ್ದಾಗೆ ವಿರಸದ ಭಾವನೆ ಕಂಡುಬರುವಂಥದ್ದು, ಇವೆಲ್ಲವೂ ಕೂಡ ನಕಾರಾತ್ಮಕವಾಗಿಯೇ ಇರತಕ್ಕಂಥದ್ದು. ಈ ವರ್ಷದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಭಾಗಕ್ಕೆ ಶನಿಗೆ ಒಂದು ರೀತಿಯ ನೀವು ಶಾಂತಿಯನ್ನು ಆಗಿಂದಾಗ್ಗೆ ಮಾಡ್ಕೊಳ್ತಾನೆ ಇರಬೇಕು. ಏನಪ್ಪ ಸದಾಕಾಲ ಶನಿಗೆ ಶಾಂತಿಯನ್ನು ಮಾಡೋದು, ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಕೊಟ್ಟು ಅಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚೋದಕ್ಕೆ ಕೊಡ್ತಾ ಬನ್ನಿ. ಎಳ್ಳೆಣ್ಣೆಯಲ್ಲಿ ಮನೆಯಲ್ಲಿ ಅಭ್ಯಂಗವನ್ನು ಮಾಡ್ಕೊಳ್ಳೋದಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ. ಕಪ್ಪು ಬಣ್ಣದ ಧಾನ್ಯವನ್ನು ಯಾರಿಗಾದರೂ ಕೂಡ ದಾನವಾಗಿ ಕೊಡ್ತಕ್ಕಂಥದ್ದು.
ಕಪ್ಪು ಬಣ್ಣದ ವಸ್ತ್ರವನ್ನು ಯಾರಿಗಾದರೂ ಕೊಡ್ತಕ್ಕಂಥದ್ದು, ಕಪ್ಪು ಬಣ್ಣದ ಹಸುವಿಗೆ ಏನಾದರೂ ಕೂಡ ಗೋಗ್ರಾಸವನ್ನು ಕೊಡುವಂಥದ್ದು, ಈ ರೀತಿಯೆಲ್ಲ ನೀವು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಸ್ವಲ್ಪ ನಿಮಗಿರುವಂತಹ ಸಮಸ್ಯೆಗಳ ತೀವ್ರತೆ ಕಡಿಮೆ ಆಗತ್ತೆ, ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡೋದಕ್ಕೆ ಅವಕಾಶ ಆಗುವಂತೆ ಆಗತ್ತೆ. ಹಾಗಾಗಿ ಹೊಸ ಕೆಲಸಕ್ಕೆ ಕೈ ಹಾಕೋದು ಬೇಡ, ಇರುವ ಕೆಲಸವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ ಯಾವುದರಲ್ಲೂ ಕೂಡ ಹೆಚ್ಚಿನ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಳ್ಳೋದು ಬೇಡ. ಅದರಿಂದಾಗಿ ಆಗುವಂತಹ ನಿರಾಸೆಯಿಂದಾಗಿ ಮನಸ್ಸು ಖೇದವಾಗತ್ತೆ. ಅದರಿಂದ ನಮ್ಮಲ್ಲಿ ಹೆಚ್ಚಿನ ಒಂದು ಅಪೇಕ್ಷೆ ಇಲ್ಲದಿದ್ದಾಗ ಎಷ್ಟು ಬಂದರೂ ಕೂಡ ತೃಪ್ತಿಯಾಗಿರೋದಕ್ಕೆ ಅವಕಾಶ ಆಗತ್ತೆ. ಮಕರ ರಾಶಿಯವರಿಗೆ ನೋಡಿ, ಈ ಒಂದು ವರ್ಷದ ಆದಿಯಲ್ಲಿ ಗುರು ಅಷ್ಟೊಂದೇನೂ ಚೆನ್ನಾಗಿಲ್ಲ. ಈ ವರ್ಷ ಪೂರ್ತಿ ನಿಮಗೆ ಶನಿಯ ಸ್ಥಾನವು ಕೂಡ ಬಲವಾಗಿಲ್ಲ, ಅದು ಕೂಡ ಅಶುಭ ಫಲಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಆದರೆ ಈ ಏಪ್ರಿಲ್ ತಿಂಗಳು ಕಳೆದರೆ ನಿಮಗೆ ಗುರು ಬಹಳ ಉತ್ತಮ ಸ್ಥಾನಕ್ಕೆ ಬರ್ತಾನೆ, ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ, ಕೀರ್ತಿ ವೃದ್ಧಿಯಾಗುವಂತಹ ಒಳ್ಳೆಯ ಯೋಗ ನಿಮ್ಮ ಭಾಗಕ್ಕೆ ಬರುತ್ತೆ, ಉತ್ತಮವಾದಂತಹ ಕೆಲಸಗಳನ್ನು ನಿಮ್ಮ ಮುಖಾಂತರ ಗುರುವೇ ಮಾಡಿಸ್ತಾನೆ, ನೀವು ಮಾಡಬೇಕು ಅಂತ ಅಂದ್ಕೊಂಡೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಎಷ್ಟೋ ಕೆಲಸಗಳಲ್ಲಿ ನಿಂತು ಹೋಗಿದ್ದೆಲ್ಲವೂ ಕೂಡ ಯಶಸ್ಸಿನ ಹಾದಿಯ ಕಡೆಗೆ ನಡೆಯೋದಕ್ಕೆ ಏಪ್ರಿಲ್ ತಿಂಗಳ ನಂತರದಲ್ಲಿ ಶುರುವಾಗತ್ತೆ. ಸಜ್ಜನರ ಸಹವಾಸ ನಿಮ್ಮ ಭಾಗಕ್ಕೆ ಸಿಕ್ಕುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಉತ್ತಮರ ಸಹವಾಸವೂ ಕೂಡ ಬಹಳ ಮುಖ್ಯ. ಯಾವಾಗ ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೇಗಿದೆ ಅನ್ನೋದನ್ನು ನಾವು ಹೇಳಬಹುದಾಗಿದೆ. ಉತ್ತಮರ ಸಹವಾಸದಿಂದನೇ ಜೀವನ ಎಷ್ಟೋ ಬಾರಿ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಅಂತಹ ಉತ್ತಮ ಅವಕಾಶ ನಿಮ್ಮ ಭಾಗಕ್ಕೆ ಸಿಕ್ಕುವಂತಹ ಯೋಗ ಈ ಸಂವತ್ಸರದಲ್ಲಿ ಇರತಕ್ಕಂಥದ್ದು. ಮತ್ತು ನೀವು ಮಾಡುವ ಕೆಲಸ, ಅಂದರೆ ಹೊಸ ಕೆಲಸ ಅಥವಾ ಸಾರ್ವಜನಿಕವಾಗಿ ಮಾಡತಕ್ಕಂತಹ ಕೆಲಸ ಅಥವಾ ಜನರಿಗೆ ಹಿತಕರವಾಗುವಂತಹ ಕೆಲಸ ಮಾಡೋದರಲ್ಲಿ ನೀವು ತೊಡಗಿಸ್ಕೊಂಡಿದ್ದೆ ಆದರೆ ಅದರಲ್ಲಿ ಸಂಪೂರ್ಣವಾದ ಯಶಸ್ಸು ನಿಮ್ಮ ಭಾಗಕ್ಕೆ ಸಿಕ್ಕತ್ತೆ. ಹಾಗಾಗಿ ನೀವು ಅಂತಹ ಕೆಲಸವನ್ನು ಮಾಡಿ ಸ್ವಲ್ಪ ಜನರಿಗೆ ಉಪಕಾರ ಆಗುವಂತಹ ಕೆಲಸವನ್ನು ಕೂಡ ಮಾಡುವ ಯೋಗ ನಿಮ್ಮ ಭಾಗಕ್ಕೆ ಸಿಗ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ನಿಮಗೆ ಗುರುವಿನ ಒಂದು ಕೃಪೆಯಿಂದ ಆಗುವಂತಹ ಉತ್ತಮ ಫಲಗಳು. ಬಂಧು ಬಾಂಧವರೆಲ್ಲರೂ ಕೂಡ ತುಂಬ ಉತ್ತಮವಾದ ಒಂದು ಸ್ನೇಹದಲ್ಲಿ ಇರ್ತಾರೆ. ಮತ್ತು ಯಾರಾದರೂ ಕೂಡ ವಿದೇಶ ಪ್ರವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅದರಲ್ಲೂ ಕೂಡ ವ್ಯಾಸಂಗಕ್ಕಾಗಿ ಹೋಗಬೇಕು ಅಂತಿದ್ದರೆ ಏಪ್ರಿಲ್ ತಿಂಗಳ ನಂತರದಲ್ಲಿ ಪ್ರಯತ್ನವನ್ನು ಮಾಡಿ ನಿಮ್ಮ ಫಲ ನಿಮಗೆ ಬಹಳ ಸುಲಭವಾಗಿ ಸಿಕ್ಕುವಂತೆ ಆಗತ್ತೆ. ಯಾರಾದರೂ ಉದ್ಯೋಗವನ್ನು ಅರಸಿ ಹೊರಗಡೆಗೆ ಹೋಗಬೇಕು ಅಂತ ಇದ್ದದ್ದೇ ಆದರೆ ಅವರು ಕೂಡ ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನಿಮಗೆ ಸಾಕಷ್ಟು ಕಾರ್ಯಾನುಕೂಲ ಆಗುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಆದರೆ ಶನಿ ಸ್ವಲ್ಪ ಅಶುಭನಾಗಿರೋದ್ರಿಂದ ಸರ್ಕಾರದಿಂದ ನಿಮಗೇನಾದರೂ ಕೆಲಸ ಆಗಬೇಕಾಗಿದ್ದರೆ ಅಂತಹ ಕೆಲಸಗಳಲ್ಲಿ ಬಹಳ ನಿಧಾನಗತಿಯಾಗತ್ತೆ, ಅಷ್ಟು ಸುಲಭವಾಗಿ ಅದು ಈಡೇರೋದಿಲ್ಲ. ಮತ್ತು ನಿಮಗೆ ಶನಿಯ ಒಂದು ಪ್ರಭಾವದಿಂದಾಗಿ ಕೆಲವೊಮ್ಮೆ ನಿಮಗೆ ಹೆಚ್ಚಿನ ಒಂದು ಖರ್ಚಿನ ಭಾಗ ಬರುವಂತಹ ಅವಕಾಶ ಇದೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂತಹ ಅವಕಾಶಗಳು ಬರುತ್ತೆ. ಅದರಿಂದಾಗಿ ನೀವು ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ನಿಮಗೆ ವರ್ಷದ ಕೊನೆಯ ಭಾಗದಲ್ಲಿ ಶನಿ ಮಕರ ರಾಶಿಗೆ ಪ್ರವೇಶ ಮಾಡೋದರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ. ಹಾಗಾಗಿ ನೀವು ಪೂರ್ವಭಾವಿಯಾಗಿನೇ ಸ್ವಲ್ಪ ಶನಿ ಶಾಂತಿಯನ್ನು ಮಾಡ್ಕೊಳ್ತಾ ಬನ್ನಿ. ಆಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ ಶನಿ ಶಾಂತಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು. ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಬರುವಂತಹ ಸಮಸ್ಯೆಗಳ ತೀವ್ರತೆ ಕಡಿಮೆ ಆಗುತ್ತೆ. ಗುರು ಸ್ವಲ್ಪ ಪ್ರಬಲವಾಗಿರೋದ್ರಿಂದ ಕೆಲವು ಕೆಲಸಗಳು ತನ್ನಷ್ಟಕ್ಕೆ ತಾನೇ ಆಗೋದಕ್ಕೆ ಸಹಾಯಕವಾಗತ್ತೆ. ಕುಟುಂಬದಲ್ಲಿ ಕೂಡ ಉತ್ತಮವಾದಂತಹ ಒಂದು ಜೀವನ ನಡೆಸೋದಕ್ಕೆ ನಿಮಗೆ ಈ ಸಂವತ್ಸರದಲ್ಲಿ ಎಲ್ಲ ಅವಕಾಶಗಳು ಕೂಡ ಇರತಕ್ಕಂಥದ್ದು. ಕುಂಭರಾಶಿಯವರಿಗೆ ವರ್ಷದ ಆದಿಯಲ್ಲಿ ಶನಿ ಬಹಳ ಉತ್ತಮವಾದಂತಹ ಸ್ಥಾನದಲ್ಲಿ ಇರೋದರಿಂದ ಸಾಕಷ್ಟು ಉತ್ತಮ ಫಲಗಳನ್ನೇ ನೀವು ನೋಡೋದಕ್ಕೆ ಅವಕಾಶ ಇದೆ. ಹೆಚ್ಚಿನ ಒಂದು ಧನಾಗಮನ ಆಗುವಂತಹ ಎಲ್ಲ ಯೋಗಗಳು ಕೂಡ ನಿಮ್ಮ ಭಾಗಕ್ಕಿದೆ. ಮತ್ತು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ನೀವು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ನಿಮ್ಮ ಭಾಗಕ್ಕೆ ಸಿಕ್ಕುವಂಥದ್ದು. ಯಾರೆಲ್ಲ ಉದ್ಯೋಗದಲ್ಲಿರ್ತೀರಾ ಅವರಿಗೆ ಅವರ ಮೇಲಧಿಕಾರಿಗಳಿಂದ ಹೆಚ್ಚಿನ ಪ್ರಶಂಸೆಗಳು ಸಿಕ್ಕುವಂಥದ್ದು. ನೀವು ಮಾಡುವ ಕೆಲಸ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಒಂದು ಉತ್ತಮವಾದಂತಹ ಒಂದು ಉತ್ತೇಜನ ಸಿಕ್ಕುವಂಥದ್ದು. ಅದರಲ್ಲೂ ಕೂಡ ಯಾರೆಲ್ಲ ನೀವು
ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಅಂದರೆ ಯಾವುದಾದರೂ ಸ್ವತಃ ಉದ್ದಿಮೆಯನ್ನು ಮಾಡುವಂಥವರಿದ್ದೀರಾ, ಅವರಿಗೆ ವಿಶೇಷವಾಗಿ ಧನಲಾಭ ಆಗತ್ತೆ, ಹೆಚ್ಚಿನ ಆದಾಯ ಸಿಕ್ಕುವಂತಹ ಯೋಗ ಇದೆ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಅವಕಾಶ ನಿಮ್ಮ ಭಾಗಕ್ಕಿದೆ, ಪ್ರವಾಸಗಳಿಗೆ ಹೋಗ್ತೀರಾ, ಎಲ್ಲ ಕಡೆಯೂ ಕೂಡ ತುಂಬ ಸಂತೋಷವಾಗಿ ಕಾಲ ಕಳೆಯುವಂತಹ ಎಲ್ಲ ಅವಕಾಶಗಳು ಕೂಡ ನಿಮ್ಮ ಭಾಗಕ್ಕೆ ಇದೆ. ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ನೋಡ್ತೀರಾ. ಮತ್ತು ಯಾರಿಗಾದರೂ ಕೂಡ ಮದುವೆಗಾಗಿ ಅಥವಾ ಸಂತಾನಕ್ಕಾಗಿ ಸಮಸ್ಯೆಗಳಿದ್ದರೆ ಅವು ಎಲ್ಲವೂ ಕೂಡ ಈಡೇರುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಕೃಷಿಯಲ್ಲಿ ಯಾರು ತೊಡಗಿಸ್ಕೊಂಡಿರ್ತೀರಾ, ಅಂತಹವರಿಗೆ ಹೆಚ್ಚಿನ ಒಂದು ಹೊಸ ಈಗಿನ ಕಾಲಕ್ಕೆ ತಕ್ಕನಾದ ಉಪಕರಣಗಳನ್ನು ಬಳಕೆಯನ್ನು ಮಾಡ್ತೀರಾ, ಅದರಿಂದಾಗಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ನಿಮಗೆ ಅವಕಾಶ ಆಗುವಂತೆ ಇದೆ. ಮತ್ತು ಸಾಧಾರಣವಾಗಿ ಕೃಷಿಕರಿಗೆ ಅವರು ಬೆಳೆದಂತಹ ಬೆಳೆಗೆ ಸರಿಯಾದ ಒಂದು ಅವರಿಗೆ ಏನು ಬರಬೇಕು ಅಷ್ಟು ಬರೋದಕ್ಕೆ ಯಾವಾಗಲೂ ಅವಕಾಶ ಆಗೋದಿಲ್ಲ, ಅವರಿಗೆ ತುಂಬ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ. ಆದರೆ ಕುಂಭರಾಶಿಯವರು ಯಾರೆಲ್ಲ ಕೃಷಿಯಲ್ಲಿದ್ದೀರಾ, ಅವರಿಗೆ ಫಲವೂ ಉತ್ತಮವಾಗಿ ಬರುತ್ತೆ, ಆದಾಯವೂ ಉತ್ತಮವಾಗಿ ಬರುತ್ತೆ. ಹಾಗಾಗಿ ನೀವು ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಯತ್ನವನ್ನು ಪಡಿ, ಅದರಿಂದ ಫಲ ನಿಮ್ಮ ಭಾಗಕ್ಕೆ ಸಿಕ್ಕೇ ಸಿಕ್ಕತ್ತೆ. ತಾಂತ್ರಿಕ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಯೋಜನೆಗಳು, ಹೊಸ ಪ್ರಾಜೆಕ್ಟ್ಗಳು ಸಿಕ್ಕತ್ತೆ, ಅದರಲ್ಲಿ ನೀವು ಬೇಕಾದಷ್ಟು ಬರುತ್ತೆ. ನೀವು ಒಂದೆರಡು ಬಂದರೆ ಸಾಕು ಅಂದರೆ ನಿಮಗೊಂದು 4-5 ಬರುತ್ತೆ, ಆದರೆ ಅದರಲ್ಲಿ ಉತ್ತಮವಾದ ಕಂಪನಿ ಯಾವುದು, ಶ್ರೇಷ್ಠ ಮಟ್ಟದ್ದು ಯಾವುದು ಅಂತ ಆಯ್ಕೆ ಮಾಡಿಕೊಂಡು ನೀವು ತೆಗೆದುಕೊಳ್ಳಿ, ಅದ್ರ ಪ್ರಕಾರವಾಗಿ ನೀವು ನಡ್ಕೊಳ್ಳಿ, ಅದರಿಂದಾಗಿ ಹೆಚ್ಚಿನ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕಿರುತ್ತೆ. ಆದರೆ ಈ 2020 ಜನವರಿಯ ನಂತರದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಶನಿ ಆವಾಗ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಸ್ವಲ್ಪ ಸಮಸ್ಯೆಗಳು ನಿಮಗೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಮನಸ್ಸಿಗೆ ಏನೋ ಚಿಂತೆಗಳು ಬರುವಂಥದ್ದು, ಇದ್ದಕ್ಕಿದ್ದಾಗೆ ಮನಸ್ಸು ತುಂಬ ಒಂದು ರೀತಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ನಷ್ಟದ ಕಡೆಗೆ ನಿಮ್ಮ ವ್ಯವಹಾರ ನಡೆಯುವಂಥದ್ದು, ಈ ರೀತಿಯೆಲ್ಲ ವ್ಯತ್ಯಾಸಗಳಾಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಮಯ ಎಲ್ಲಿಯವರೆಗೆ ಚೆನ್ನಾಗಿದೆ, 2019 ನಿಮ್ಮ ಭಾಗಕ್ಕೆ ತುಂಬ ಚೆನ್ನಾಗಿದೆ, ಈ ಸಮಯದಲ್ಲಿ ಹೆಚ್ಚಿನ ಒಂದು ಫಲವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬಂದಂತಹ ಆದಾಯವನ್ನು ಸ್ವಲ್ಪ ಸಂಗ್ರಹ ಮಾಡಿಟ್ಕೊಂಡಿದ್ದು ಉಳಿತಾಯ ಮಾಡಿಕೊಳ್ಳಿ, ಮುಂದಿನ ದಿವಸಕ್ಕೆ ನಿಮಗೂ ಅದರ ಅವಶ್ಯಕತೆ ಜಾಸ್ತಿ ಕಂಡುಬರುತ್ತೆ. ಹಾಗಾಗಿ ಆವಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ 2019 ಕುಂಭರಾಶಿಯವರಿಗೆ ಬಹಳ ವಿಶೇಷವಾದ ಫಲವನ್ನು ಕೊಡ್ತಕ್ಕಂತಹ ವರ್ಷವಾಗಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಅದರಿಂದ ಸಮೃದ್ಧಿ ಕಾಣೋದಕ್ಕೆ ಅವಕಾಶ ಆಗುತ್ತೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಶುಭನಾಗಿದ್ದಾನೆ, ವರ್ಷದ ಅಂತ್ಯದಲ್ಲಿ ಶನಿ ಶುಭನಾಗಿದ್ದಾನೆ. ಅಂದರೆ ಪ್ರಾರಂಭದಲ್ಲಿ ಗುರುವಿನಿಂದ ಆಗ್ತಕ್ಕಂತಹ ಉತ್ತಮ ಕಾರ್ಯಗಳಲ್ಲಿಯೂ ಚೆನ್ನಾಗಿಯೇ ನಡೆಯುತ್ತೆ. ವರ್ಷದ ಕೊನೆಯ ಭಾಗದಲ್ಲಿ ಶನಿ ಚೆನ್ನಾಗಿ ಬರೋದರಿಂದ ಆದಾಯವೆಲ್ಲವೂ ಚೆನ್ನಾಗಿ ಬರುತ್ತೆ, ಒಳ್ಳೆಯ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುತ್ತೆ, ಸರ್ಕಾರದಲ್ಲಿ ನಡೀತಕ್ಕಂತಹ ಕೆಲಸಗಳೆಲ್ಲವೂ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಎರಡೂ ಇದೆ, ಒಂದು ಭಾಗದಲ್ಲಿ ಮೊದಲ ಭಾಗದಲ್ಲಿ ಗುರು ಉತ್ತಮ ಫಲಗಳನ್ನು ಕೊಡ್ತಾನೆ, ಕೊನೆಯ ಭಾಗದಲ್ಲಿ ಶನಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಅದೇ ರೀತಿ ಶನಿ ಮೊದಲು ಅಷ್ಟೊಂದು ಉತ್ತಮ ಫಲಗಳನ್ನು ಕೊಡೋದಿಲ್ಲ, ಈ ರೀತಿ ಇರೋದರಿಂದ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ ಈ ಒಂದು ಮೀನರಾಶಿಯವರಿಗೆ ಇರತಕ್ಕಂಥದ್ದು. ಈ ಮೊದಲ ಭಾಗದಲ್ಲಿ ಸಾಕಷ್ಟು ಉತ್ತಮವಾದದ್ದನ್ನೇ ನೀವು ನೋಡ್ತೀರಾ, ನೀವು ಮಾಡುವ ಕೆಲಸ ಎಲ್ಲದರಲ್ಲೂ ಕೂಡ ಯಶಸ್ಸಿನ ಕಡೆಗೆ ಇರುವಂಥದ್ದು. ಯಾರ ಮನೆಯಲ್ಲಾದರೂ ಮಂಗಳಕಾರಿ ಆಗಿಲ್ಲ ಅಂದರೆ ಅವರೇನಾದರೂ ಕೂಡ ಮೀನರಾಶಿಯವರಾಗಿದ್ದರೆ ಈಗಲೇ ಪ್ರಯತ್ನವನ್ನು ಮಾಡಿ ಮಂಗಳ ಕಾರ್ಯಗಳು ಬಹಳ ಬೇಗ ನಿಶ್ಚಯವಾಗತ್ತೆ, ಅದು ನೆರವೇರೋದಕ್ಕೆ ಸಾಧ್ಯವಾಗತ್ತೆ, ಯಾವುದೇ ಅಡೆತಡೆಗಳಿಲ್ಲದಿರಾ ಅಚ್ಚುಕಟ್ಟಾಗಿ ನಡೆಯುತ್ತೆ. ಮತ್ತು ಯಾರೆಲ್ಲ ಮೀನರಾಶಿಯವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ ಅಂಥವರು ಈ ಸಮಯವನ್ನು ಉಪಯೋಗಿಸ್ಕೊಂಡು ಪ್ರಯತ್ನವನ್ನು ಮಾಡಿ, ಅದರಲ್ಲೂ ಕೂಡ ಯಾರಾದರೂ ಕೂಡ MBBS ಮಾಡಬೇಕು, MD ಮಾಡಬೇಕು, ಈ ರೀತಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದದ್ದೇ ಆದರೆ ಅವರು ಈ ಆರಂಭದ ದಿನಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಅವರಿಗೆ ಹೆಚ್ಚಿನ ಅನುಕೂಲ ಆಗುವಂತೆ ಇದೆ. ಮತ್ತು ಯಾರೆಲ್ಲ ಈ ಮೀನರಾಶಿಯವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರ್ತೀರಾ, ಅವರು ಈ ವರ್ಷದ ಆರಂಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ನೀವು ಜನಾನುರಾಗಿಗಳಾಗ್ತೀರಾ, ಬೇಗ ನಿಮ್ಮ ಕಡೆಗೆ ಒಲವು ಎಲ್ಲರದೂ ಸಿಕ್ಕತ್ತೆ, ನೀವು ಉತ್ತಮವಾದಂತಹ ಫಲವನ್ನು ನೋಡೋದಕ್ಕೆ ಅವಕಾಶ ಆಗುತ್ತೆ. ಅದೇ ಸ್ವಲ್ಪ ನೀವು ಮಧ್ಯಭಾಗಕ್ಕೆ ಬರುವ ಹೊತ್ತಿಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ.
ಯಾವ ಕೆಲಸದಲ್ಲಿಯೂ ಕೂಡ ಅಷ್ಟು ಸುಲಭವಾಗಿ ಜಯ ನಿಮಗೆ ಸಿಕ್ಕೋದಿಲ್ಲ. ಮತ್ತು ಸುಮ್ಮನೆ ವೃತ ತಿರುಗಾಟ, ಒಂದೊಂದು ಕೆಲಸಕ್ಕೆ ನಾಲ್ಕು ಸಲ ಓಡಾಡೋದು, ಸುಮ್ಮನೆ ಅವ್ರು ಹೋಗೋದು ಅವ್ರು ಸಿಕ್ಕಲಿಲ್ಲ ಅನ್ನೋದು ಬರೋದು, ಮತ್ತೆ ಹೋಗೋದು, ಅಯ್ಯೋ ಸಿಕ್ಕಿದ್ರು ಅವ್ರೇನೋ ಒಂದು ಅದಕ್ಕೇನೋ ಒಂದು ಅಡೆತಡೆ ಒಡ್ಡಿದ್ರು ಅನ್ನೋದು ಈ ರೀತಿ ಆಗ್ತಾ ಹೋಗುತ್ತೆ ಹೊರತು ಕೆಲಸ ಮಾತ್ರ ಆಗೋದಿಲ್ಲ. ಹಾಗಾಗಿ ಸುಮ್ಮನೆ ತಿರುಗಾಟ ಜಾಸ್ತಿ ಆಗುತ್ತೆ. ಬಂಧುಗಳಲ್ಲಿ ಸ್ವಲ್ಪ ವೈರತ್ವ ಉಂಟಾಗುವಂಥದ್ದು, ಮನೆಯಲ್ಲಿ ಒಬ್ಬರಿಗೆ ಒಬ್ಬರಿಗೆ ಏನೋ ಸಾಮರಸ್ಯ ಇಲ್ಲದೆ ಇರೋದು, ಸಣ್ಣ ಸಣ್ಣ ಮಾತಿಗೂ ಕೂಡ ಜಗಳ ಉಂಟಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣ ಇದೆ. ಕ್ರೀಡಾಪಟುಗಳು ಯಾರೆಲ್ಲ ಇದ್ದೀರಾ ಅವರು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ವರ್ಷದ ಆದಿಯಲ್ಲಿ ಪ್ರಾರಂಭ ಪ್ರಯತ್ನವನ್ನು ಮಾಡಿ ನಿಮಗೆ ಒಳ್ಳೆಯ ಅವಕಾಶಗಳು ಲಭಿಸುತ್ತೆ, ಜೊತೆಗೆ ನಿಮಗೆ ಒಳ್ಳೆಯ ಪ್ರೋತ್ಸಾಹವೂ ಸಿಕ್ಕತ್ತೆ. ಆದರೆ ವರ್ಷದ ಕೊನೆಗೆ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಅಷ್ಟೊಂದು ಫಲವನ್ನು ನೀವು ಕಾಣೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಒಂದು ರೀತಿ ಮಿಶ್ರ ಫಲಗಳನ್ನು ನೋಡುವಂತಹ ಯೋಗ, ಈ ಆರಂಭಿಕವಾಗಿ ಇರುವಂತಹ ಎಲ್ಲ ಯಶಸ್ಸನ್ನು ಉಪಯೋಗಿಸ್ಕೊಂಡು ನೀವು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೆ ಆದರೆ ವರ್ಷವೆಲ್ಲವನ್ನು ಕೂಡ ನೀವು ಸರಿಯಾಗಿ ಸಮತೂಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ 12 ರಾಶಿಯವರು ಕೂಡ ಬಹಳ ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಅಂತಂದರೆ ಗುರುವಿನ ಕೃಪೆಗೆ ನೀವು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಗುರು ದಕ್ಷಿಣಾಮೂರ್ತಿಯನ್ನು ನೀವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮಗೆ ಯಾವುದಾದರೂ ಪ್ರಿಯವಾದಂತಹ ಗುರು ರಾಯರು ಇರಬಹುದು, ಅಥವಾ ಶಿರಡಿ ಸಾಯಿಬಾಬಾ ಇರಬಹುದು, ಅಥವಾ ದತ್ತಾತ್ರೇಯರಿರಬಹುದು, ಶಂಕರಾಚಾರ್ಯರಿರಬಹುದು, ಈ ರೀತಿಯ ಗುರುಗಳ ಒಂದು ಆಶೀರ್ವಾದಕ್ಕಾಗಿ ನೀವು ಗುರುವಾರ ಗುರುವಾರದ ದಿವಸಗಳು ಹೋಗಿ ಅಲ್ಲಿ ಕೂತು ಬರಬೇಕು. ನೀವು ಏನೂ ಮಾಡಬೇಕಾಗಿಲ್ಲ, ಹೋಗಿ ಗುರುಸ್ಥಳಕ್ಕೆ ಹೋಗಿ 5 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಅವರ ಧ್ಯಾನವನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಅವರೇ ತೆಗೆದುಕೊಳ್ತಾರೆ, ನಿಮಗೆ ಬರಬಹುದಾದಂತಹ ಶುಭ ಫಲಗಳನ್ನು ಅವರೇ ಕೊಡ್ತಾರೆ. ಇಷ್ಟು ಮಾಡಬಹುದಲ್ವಾ, ಏನು ಸಮಸ್ಯೆ ಇಲ್ಲ ಅಲ್ವಾ. ನಾವು ನಮಗಾಗಿ ಒಂದು 5 ನಿಮಿಷಗಳ ಕಾಲ ಈ ಕೆಲಸವನ್ನು ಮಾಡಿಕೊಂಡಿದ್ದೆ ಆದರೆ ಸಂವತ್ಸರವೆಲ್ಲವೂ ಕೂಡ ಶುಭವಾಗಿ ನಮಗೆ ಆಗೋದಕ್ಕೆ ಅವಕಾಶ ಆಗತ್ತೆ. ಎಲ್ಲರಿಗೂ ಕೂಡ ಈ ಒಂದು ವಿಕಾರಿ ನಾಮ ಸಂವತ್ಸರ ಉತ್ತಮ ಫಲಗಳನ್ನು ಕೊಡಲಿ, ಎಲ್ಲರ ಜೀವನದಲ್ಲಿಯೂ ಕೂಡ ಸುಖ ಸಂತೋಷ ಸಮೃದ್ಧಿಗಳನ್ನು ಉಂಟು ಮಾಡಲಿ ಅಂತ ಎಲ್ಲರ ಪರವಾಗಿ ನಾವು ಕೂಡ ಮುಕ್ತಿನಾಗನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಶುಭವಾಗಲಿ ಅಂತ ಹಾರೈಸೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.